ಬಳ್ಳಾರಿ ನಗರವನ್ನ ಒಂದು ಸುಂದರ ನಗರವನ್ನಾಗಿ ಮಾಡಬೇಕು. ಬಡವರು ಮಧ್ಯವರ್ತಿಗಳು ಏನಿದಾರಲ್ಲ ಜನಗಳು ಅವರಿಗೆ ಕೆಲಸ ಮಾಡಿಕೊಡುವಂತ ಒಬ್ಬ ಒಳ್ಳೆ ನಾಯಕ ಬೇಕು. ಆದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ಕೂಡ ಜನರಿಗೆ ಅನುಕೂಲ ಆಗಲಿಲ್ಲ. ಇವನು ಸಬ್ಸಿಡಿ ಎಲ್ಲ ಇದು ಮಾಡ್ತಾರೆ, ಮತ್ತೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ? ಬಿಜೆಪಿ ಸರ್ಕಾರ ಬಂದ ಮೇಲೆ ಯಾವುದು ಕೂಡ ಜನರ ಒಂದು ಮನಸ್ಸನ್ನು ಗೆಲ್ಲುವಂತ ಕೆಲಸ ಯಾವುದು ಮಾಡಲಿಲ್ಲ. ಬೆಲೆ ಏರಿಕೆ ಎಂಬುದು ಚುನಾವಣೆಗೂ ಬೆಲೆ ಏರಿಕೆಗೂ ಸಂಬಂಧನೇ ಇಲ್ಲ. ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಾತಾವರಣ ಬಹಳಷ್ಟು ಬಳ್ಳಾರಿ ಒಂದು ಕ್ಷೇತ್ರದಲ್ಲಿ ಇದೆ. ಕಾಂಗ್ರೆಸ್ ಪಾರ್ಟಿಗೆ ಗ್ಯಾರಂಟಿ ಇಲ್ಲ ದೇಶದಲ್ಲಿ, ಇಲ್ಲಿ ಯಾವ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಅವರು? ಸಿದ್ದರಾಮಯ್ಯ ಅವರು ಬಂದ ಮೇಲೆ 10 ಕೆಜಿ ಅಕ್ಕಿ ಕೊಡ್ತಿದ್ರು, ಇವ್ರು 3 ಕೆಜಿ ಕೊಡಕತ್ತಾರ. ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲ್ತಾ ಇದೆ. ಕಾಂಗ್ರೆಸ್ ಆಡಳಿತದಲ್ಲಿ ನಾನು ಯಾವತ್ತೂ ಅಭಿವೃದ್ಧಿ ಬಳ್ಳಾರಿ ನಗರದಲ್ಲಿ ನೋಡಿಲ್ಲ. ರಾಜ್ಯದ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ ಅಂತ ಕರೆಸಿಕೊಳ್ಳುವಂತಹ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರುವಂತಹ ಸೋಮಶೇಖರ್ ರೆಡ್ಡಿ ಅವರು ಕಣಕ್ಕೆ ಏನು ಬಿಜೆಪಿಯಿಂದ ಕಣಕ್ಕಿಳಿತಿದ್ದಾರೆ. ಇನ್ನು ಈಗ ಅನೌನ್ಸ್ ಆಗಿರೋ ಪ್ರಕಾರ ಕಾಂಗ್ರೆಸ್ನಿಂದ ನರಾ ಭರತ್ ರೆಡ್ಡಿ ಅವರು, ಯುವಕರಾಗಿರುವಂತಹ ಭರತ್ ರೆಡ್ಡಿ ಅವರು ಕೂಡ ಕಣಕ್ಕಿಳಿತಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಸೋಮಶೇಖರ್ ರೆಡ್ಡಿ ಅವರ ಮನೆಯಿಂದನೇ ಇನ್ನೊಬ್ಬ ವ್ಯಕ್ತಿ ಏನು KRPP ಪಕ್ಷದಿಂದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೆಂಡತಿಯಾದಂತಹ ಲಕ್ಷ್ಮೀ ಅರುಣ ಅವರು ಕೂಡ ಕಣಕ್ಕಿಳಿತಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಬಿಜೆಪಿಯ ಮತವನ್ನು ಈ ಏನು ಜನಾರ್ದನ್ ರೆಡ್ಡಿ ಅವರ ಏನು ಮಿಸಸ್ ಏನು ಇವರು ಲಕ್ಷ್ಮೀ ಅರುಣ ಅವರು ತಗೊಳ್ತಾರೆ ಅನ್ನುವಂತಹ ಮಾತುಗಳು ಈ ಭಾಗದಲ್ಲಿ ಕೇಳಿ ಬರ್ತಾ ಇವೆ. ಹಾಗಾದರೆ ಈ ಕ್ಷೇತ್ರದ ಒಟ್ಟಾರೆ ಅಂಕಿ ಅಂಶ ಏನಿದೆ ಅನ್ನೋದನ್ನು ನೋಡ್ಕೊಂಬರೋಣ, ಅದರ ನಂತರ ಇಲ್ಲಿನ ಜನರ ಅಭಿಪ್ರಾಯವನ್ನು ಕೇಳೋಣ. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಎಂದೇ ಬಿಂಬಿತವಾಗಿರುವ ಮತ್ತೊಂದು ಕ್ಷೇತ್ರ ಎಂದರೆ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ. ಒಂದು ಕಾಲದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಎಂದೇ ಬಿಂಬಿತವಾಗಿ ಗಣಿ ದಣಿಗಳ ಬೀಡಾಗಿದ್ದ ಬಳ್ಳಾರಿ ಇಂದು ಬಿಜೆಪಿಯ ಒಡೆದ ಮನೆಯಂತಾಗಿದೆ. ಒಂದು ಕಡೆ ಬಳ್ಳಾರಿ ಬಿಜೆಪಿ ಪಕ್ಷದ ಹಿರಿಯಣ್ಣನಂತಿದ್ದ ಜನಾರ್ದನ್ ರೆಡ್ಡಿ ಬಿಜೆಪಿಯೊಂದಿಗೆ ಮುನಿಸಿಕೊಂಡು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪನೆ ಮಾಡಿದ್ದಾರೆ. ಸ್ಪರ್ಧಾ ಕಣದಲ್ಲಿರುವ ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳೆಲ್ಲ ಕೋಟ್ಯಾಧಿಪತಿಗಳು ಆಗಿರೋದ್ರಿಂದ ಮತಗಳಿಗೆ ಹಣದ ಆಮಿಷ ಒಡ್ಡುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಚುನಾವಣಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಕೈಗೊಂಡಿದೆ. ಜಿಲ್ಲೆಯಲ್ಲಿಯೇ ಈ ಕ್ಷೇತ್ರದಲ್ಲಿ ಅತ್ಯಧಿಕ 24 ಜನ ಸ್ಪರ್ಧಾ ಕಣದಲ್ಲಿದ್ದಾರೆ. ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅಂದರೆ 259,184 ಮತದಾರರಿದ್ದು ಈ ಪೈಕಿ 126,607 ಪುರುಷ ಮತದಾರರು, 133,087 ಮಹಿಳಾ ಮತದಾರರು ಮತ್ತು 30 ಲಿಂಗತ್ವ ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಇವರಲ್ಲಿ 8,332 ಯುವ ಮತದಾರರು, 4,691 ಜನ 80 ವರ್ಷ ಮೇಲ್ಪಟ್ಟ ವಯಸ್ಕ ಮತದಾರರು ಹಾಗೂ 1,370 ವಿಶೇಷಚೇತನ ಮತದಾರರಿದ್ದಾರೆ. 2004 ಬಿಜೆಪಿ ಅಭ್ಯರ್ಥಿ ಇಲ್ಲಿ ಆಯ್ಕೆಯಾಗಿದ್ದಾರೆ. ಹಾಲಿ ಶಾಸಕರಾಗಿರುವ ಜಿ ಸೋಮಶೇಖರ್ ರೆಡ್ಡಿ ಬಿಜೆಪಿ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ನಿಂದ ನರಾ ಭರತ್ ರೆಡ್ಡಿ, JDSನಿಂದ ಮಾಜಿ ಶಾಸಕರಾಗಿರುವಂತಹ ಅನಿಲ್ ಲಾಡ್, KRPP ಪಕ್ಷದಿಂದ ಜನಾರ್ದನ್ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣ ಅವರ ನಡುವೆ ಸ್ಪರ್ಧೆ ಇದೆ. ಇನ್ನುಳಿದಂತೆ ಆಮ್ ಆದ್ಮಿ ಪಕ್ಷ ಹಾಗೂ ಇತರೆ ಎಲ್ಲಾ ಪಕ್ಷಗಳು ಸೇರಿದಂತೆ ಪಕ್ಷೇತರರು ಕೂಡ ಕಣದಲ್ಲಿ ಇದ್ದಾರೆ. ಇನ್ನು ಮೇಲ್ನೋಟಕ್ಕೆ ಬಿಜೆಪಿ ವಿರುದ್ಧ ನಿಂತಿರುವ ಕಾಂಗ್ರೆಸ್ನ ನರಾ ಭರತ್ ರೆಡ್ಡಿ ಹವ ಹಲವಷ್ಟಿದೆ. ಹಾಗಾಗಿ ಈ ಬಾರಿ ಸೋಮಶೇಖರ್ ರೆಡ್ಡಿ ಆಯ್ಕೆಯ ಬಗ್ಗೆ ಬಲವಾದ ಅನುಮಾನ ವ್ಯಕ್ತವಾಗಿದೆ. ನರಾ ಭರತ್ ರೆಡ್ಡಿ ಹಲವಷ್ಟು ದಿನಗಳಿಂದ ಕ್ಷೇತ್ರದ ಜನರೊಂದಿಗೆ ಬೆರೆತು ಉತ್ತಮ ಕೆಲಸಗಳನ್ನು ನಿರ್ವಹಿಸಿದ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ ಈ ಕ್ಷೇತ್ರದ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ? ಆ ಪಕ್ಷದ ಕಾರ್ಯಕರ್ತರು ಏನನ್ನು ಅಭಿಪ್ರಾಯ ಪಟ್ಟುತ್ತಾರೆ? ಇವೆಲ್ಲವನ್ನ ಕ್ಷೇತ್ರದ ಜನರಿಂದಲೇ ಕೇಳಿ ತಿಳಿಯೋಣ, ಬನ್ನಿ. ಹಾಗೆ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ಇನ್ನೋರ್ವ ಸಾರ್ವಜನಿಕರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಹಾಲಿ ಶಾಸಕರಾದ ಸೋಮಶೇಖರ ರೆಡ್ಡಿ ಅವರ ಕಡೆಯಿಂದ ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ನಿರೀಕ್ಷೆ ಮಾಡಿದ್ರಿ, ಅದು ಎಷ್ಟರ ಮಟ್ಟಿಗೆ ಫುಲ್ಫಿಲ್ ಆಗಿದೆ ಈ ಅವಧಿನಲ್ಲಿ ಅಂತ? ಸರ್, ನನ್ನ ಹೆಸರು ಭರತ್ ಕುಮಾರ್ ಅಂತ. ಸರ್, ಹಾಲಿ ಶಾಸಕರು ಅಭಿವೃದ್ಧಿ ಕೆಲಸ ಮಾಡಿದರೆ ಕಳೆದ ಮಹಾನಗರಪಾಲಿಕೆ ಚುನಾವಣೆಯಲ್ಲಿ ತಮ್ಮದೇ ಪುತ್ರನನ್ನು ಸೋಲಿಸಿದ್ದಾರೆ ಸಾರ್ವಜನಿಕರು.
ಯಾಕೆ ಅವರು ಅಭಿವೃದ್ಧಿ ಮಾಡಿಲ್ಲ ಈಗ ನೆಕ್ಸ್ಟ್ ಬರೋ ಇವಾಗ ಈ ಚುನಾವಣೆಯಲ್ಲೂ ಅಷ್ಟೇ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಭಿವೃದ್ಧಿ ಎಂಬುದೇ ಇಲ್ಲ ಈಗ 6 ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮೋಸ್ಟ್ ನೀವು ಬಳ್ಳಾರಿ ಸಿಟಿನಲ್ಲಿ ನೋಡಿರ್ಬೋದು ಎಲ್ಲ ರೋಡ್ಗಳು ಕಿತ್ತಿರೋದು 5 ವರ್ಷದಿಂದ ಮಾಡಲಿದ್ದಂಥ ಕೆಲಸ 6ನೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಚುನಾವಣೆಗೋಸ್ಕರ ಈಗ ಒಂದೇ ಸ್ವಲ್ಪ ಪೌಡರ್ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಅದ ಯಾವ ಥರ ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ತಮ್ಮ ಆಲಿ ಶಾಸಕರು ತಮ್ಮ ಏನು ಅವ್ರ ಪುತ್ರನ 18ನೇ ವರ್ಣೆಯಲ್ಲಿ ಗೆಲ್ಸ್ಕೊಂಬಕ್ಕೆ ಕಾರಣ ಇದೆ ಗೆಲ್ಸೋಕ್ಕಾಗಲಿಲ್ಲ ತಕ್ಕ ಉತ್ತರ ಕೊಟ್ಟಿರೋ ಅಲ್ಲಿ ಈ ಯಾರು ಶಾಸಕರಾಗಿ ಬಂದರೆ ಸೂಕ್ತ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಯಾರು ಅಂದರೆ ಬಡವರು ಮಧ್ಯವರ್ತಿಗಳು ಏನಿದಾರಲ್ಲಿ ಜನಗಳು ಅವರಿಗೆ ಕೆಲಸ ಮಾಡಿಕೊಡೋಂಥ ಒಬ್ಬ ಒಳ್ಳೆ ನಾಯಕ ಬೇಕು ಆಗದೆ ಕೆಲಸ ಇವ್ರು ಏನಿದ್ರು ತಮ್ಮ ಬೆಂಬಲಿಗರು ಮಾಡೋದೆ ಈಗ ನೋಡಿದ್ರಿ ಮೊನ್ನೆ ನಮ್ಮ ಕಾಂಗ್ರೆಸ್ ಮಾರ್ನಲ್ ಪಾರ್ಕ್ ಸದಸ್ಯರು 2 ದಿನ ಸ್ಟ್ರೈಕ್ ಮಾಡಿದರು ನಿಮ್ಗೆ ಗೊತ್ತಾ ಇಲ್ಲ ಮೋಸ್ಟ ಸ್ಟ್ರೈಕ್ ಮಾಡಿದರು ಇವತ್ತಿನವರೆಗೆ ಒಂದು ಮನೆ ಇದು ಮಾಡಿಲ್ಲ ತಮ್ಮ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಮಾಡ್ಕೊಂತಿದ್ದಾರೆ ಅಷ್ಟೇ ಇದರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅನುದಾನ ಏನು ಬರ್ತಿದ್ದಲ್ಲ ಅದರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ತಮ್ಮ ಬೇಕಾದವ್ರಿಗೆ ಬಿಡ್ತಿದ್ದಾರೆ ಈಗ 26 ಜನ ಏನು ಕಾಂಗ್ರೆಸ್ನವ್ರು ಹೆಂಗೆ ಗೆದ್ದಿದ್ದಾರೆ ಅವ್ರಿಗೆ ಯಾರಿಗೂ ಒಂದು ಮನೆ ಬಿಡ್ತಾ ಇಲ್ಲ ಈ ಥರ ರಾಜಕೀಯ ಮಾಡಬಾರ್ದು ಸಾರ್ವಜನಿಕರು ಅವತ್ತು ಗೆಲುವು ರಾಜಕೀಯದಾಗ ಸೋಲು ಗೆಲುವು ಮಾಮೂಲಿ ಇರ್ತದೆ ಆದರೆ ಜನ 24x7 ಅಂತ ಅವರೇ ಹೇಳಿದ್ದು ಬಳ್ಳಾರಿಗೆ ತಂದಿದ್ದೆ ಸೋಮಶೇಖರ್ ರೆಡ್ಡರು 24x7 ಈಗ 10 ದಿವಸ ಈಗ 10 ದಿವಸಕ್ಕೆ ಒಂದು ಟೈಮ್ ನೀರು ಬೀಳ್ತಿದ್ದಾರೆ ಅದರಲ್ಲಿ 18ನೇ ವಾರ್ಡ್ ತಮ್ಮ ಮಗನ ಏನು ಸೋಲಿಸಿದಾರೆ ಒಂದು ಉದ್ದೇಶಕ್ಕೆ ಕೆಲಸ ಏನೂ ಮಾಡ್ತಾ ಇಲ್ಲ ಅಲ್ಲಿ ಇವತ್ತಿ ನೋಡ್ರಿ ಎಲ್ಲ ಇಡೀ ಬಿಸಿನಳ್ಳಿ ಏನು ಗ್ರಾಮದಲ್ಲಿ ಏನಿದೆಯಲ್ಲ ಡ್ರೈನೇಜ್ ಫುಲ್ ಎಲ್ಲ ನೋಡು ಬ್ಲಾಕ್ ಅಲ್ಲಿನ ಮಹಿಳೆಯರೆಲ್ಲ ಏನು ಹೊರಗಡೆ ಹೋಗ್ತಿದ್ದಾರೆ ಶೌಚಾಲಯಕ್ಕೆ ಏನಿದೆ ಹೊರಗಡೆ ಹೋಗ್ತಿದ್ದಾರೆ ಮನೇಲಿ ಇದ್ರೇನೆ ನೀರು 15 ದಿವಸಕ್ಕೆ ಒಂದು ಹಂಗೆ ಈ ಥರ ರಾಜಕೀಯ ಇದು ಮಾಡ್ತಿದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈಗೇನೆ ಟಿಕೆಟ್ ಅನೌನ್ಸ್ ಆಗಿದೆ ಭರತ್ ರೆಡ್ಡಿ ಅವ್ರು ಬಂದರೆ ನಮ್ಗೆ ಒಳ್ಳೆ ಸೂಕ್ತ ಅವ್ರಿಗೆ ಬಡವರಿಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಭರತ್ ರೆಡ್ಡಿ ಅವರೇ ಯಾಕೆ ಈ ಕ್ಷೇತ್ರಕ್ಕೆ ಸೂಕ್ತ ಅಂತ ಹೇಳ್ತೀರಿ ಸರ್ ಅವರು ಇವ್ರ ಥರ ಭ್ರಷ್ಟಾಚಾರ ಮಾಡೋಕಂತ ಬಂದಿರೋರಲ್ಲ ಅವರು ಅವ್ರು ಲಂಡನ್ ಈಗ ಅವ್ರು ಮನಸ್ಸು ಮಾಡಿದ್ರೆ ಆರಾಮಲ್ಲಿ ಲಂಡನ್ನಲ್ಲಿ ಇರ್ಬೋದಾಯ್ತು ಅವರು ಹೆಂಗೆ ನಾನು ಆರಾಮಾಗಿ ಲೈಫ್ ಸೆಟ್ಲ್ ಮಾಡ್ಕೊಂಡು ನಾನು ಲಂಡನ್ ಆದರೆ ಅವ್ರು ಲಂಡನ್ಲಿಂದ ಬಂದು ಇಲ್ಲಿ ಬಡ ಜನಗಳಿಗೆ ಮಧ್ಯಮ ವರ್ಗವರಿಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕೆಂಬ ಉದ್ದೇಶದಿಂದ ಅವ್ರು ಬಂದಿದ್ದಾರೆ ML ಆಗಿ ಒಳ್ಳೆ ಕೆಲಸ ಮಾಡಲಂತ ನಾವು ಶುಭ ಕೊರ್ತಿದ್ವಿ ಈ ರಾಜ್ಯಾದ್ಯಂತ ಬೆಲೆ ಏರಿಕೆಯ ದೊಡ್ಡ ಸಮಸ್ಯೆ ಎಲ್ಲ ಜನರಲ್ಲೂ ತಲೆದೋರಿದೆ ಇದು ನಾವು ಹೋದಂತಹ ಹಲವಷ್ಟು ಕಡೆಗಳಲ್ಲಿ ಈ ಒಂದು ಆರೋಪ ರಾಜ್ಯ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇದೆ ಅದು ಈ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆಗೆ ಕಾರಣ ಆಗುತ್ತಾ ಅನ್ನುವಂಥದ್ದು ಸರ್ ನಮ್ಮ ಕ್ಷೇತ್ರ ಅಂತಲ್ಲ ಈಗ ಸಾರ್ವತ್ರಿಕ ಚುನಾವಣೆ ಬಂದಿದೆ 2023 ಮುಖ್ಯ ಕಾರಣನೇ ಬೆಲೆ ಏರಿಕೆ ಸರ್ ಬಡವರು ಮಧ್ಯವರ್ಗರಿಗೆ ಗೊತ್ತು ಸರ್ ಅದ್ರ ಬೆಲೆ ಈಗ 1200 ರೂಪಾಯಿ ಕಟ್ಬೇಕು ಸರ್ ಆಯ್ತಾ ಅಲ್ಲಿಂದ ಪೆಟ್ರೋಲ್ ಡೀಸೆಲ್ ಸರ್ ಈ ಪ್ರತಿಯೊಬ್ಬರು ಗಾಡಿನೇ ಓಡಾಡೋದು ಯಾರೂ ಇಲ್ಲ ಅಂತ ಕಾಲ ಬಂದಿದೆ ಈಗ 100 ರೂಪಾಯಿ ಪೆಟ್ರೋಲ್ 110 ರೂಪಾಯಿ ಪೆಟ್ರೋಲ್ ಅಂದರೆ ಹೆಂಗೆ ಸರ್ ಕೊಡೋದೇ ಬರೋದೇ ಸಂಬಳ ಕಡಿಮೆ ಜೀವನ ನಡೆಸೋದೇ ಕಷ್ಟ ಆಗಿದೆ ಪ್ರತಿ ಕರ್ನಾಟಕದ ಪ್ರತಿ ಜನ ಫಸ್ಟು ಮುಖ್ಯವಾಗಿ ಕೇಳ್ತಿರೋದೇ ಬೆಲೆ ಏರಿಕೆ ಬಗ್ಗೆ ಸಿದ್ದರಾಮಯ್ಯ ಅವ್ರು ಬಂದ ಮೇಲೆ 10 ಕೆಜಿ ಅಕ್ಕಿ ಕೊಡ್ತಿದ್ರೆ ಇವ್ರು 3 ಕೆಜಿ ಕೊಡಕತ್ತಾರ ಅಕ್ಕಿ ಮುಖ್ಯ ಇವ್ರೇನು ಹೇಳ್ತಾರ ಯಾರು ತಿಂತಾರ ಅಕ್ಕಿ ಅಂತಾರ ಬಡವ್ರು ತಿಂತಾರ ಅದೇ ಅಕ್ಕಿ ನೀನು ಶ್ರೀಮಂತ ತಿನ್ನೋದಿಲ್ಲಪ್ಪ ಬಡವ್ರು ತಿಂತಾರ ಅದೇ ಅಕ್ಕಿನೇ ತಿನ್ನೋದು ನಾವು ಕಣ್ಣಾರ ನೋಡಿರೋರು ಭಾಳ ಜನ ತಿನ್ನೋರು ಇದಾರ ನೀವು 10 ಕೆಜಿ ಕೊಡೋದ್ರೆ 3 ಕೆಜಿ ಕೊಡ್ತಿದ್ದಾರೆ ಈಗ ಇವತ್ತು ಬೆಲೆ ಏರಿಕೆ ಬಗ್ಗೆ ಈ 2023 ಚುನಾವಣೆ ಬೆಲೆ ಏರಿಕೆನೇ ಮುಖ್ಯ ಕಾರಣ ಅದರಿಂದನೆ ತಕ್ಕ ಪಾಠ ಕಲಿಸ್ತಾರೆ ಕಾಂಗ್ರೆಸ್ ಫಸ್ಟ್ ಬಹುಮತ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ 5 ವರ್ಷ ಯಾವ ಥರ ಕಪ್ಪು ಚಿಕ್ಕಿ ಇಲ್ದಂಗೆ ಮತ್ತೆ ಆಡಳಿತ ನಡೆಸ್ತಾರೆ ಸರ್ ಮೋದಿಯವರು ಕರ್ನಾಟಕ ಬಂದು ಹೋಗ್ತಿದ್ದಾರೆ ಸರ್ ಅಂದರೆ ಇಲ್ಲಿ ನಮ್ಮ ಕರ್ನಾಟಕದ ಯಾವ ಲೀಡರ್ ಇಲ್ಲ ಒಬ್ಬರು ಲೀಡರ್ಗಳು ಇಲ್ಲ ಅದಕ್ಕೋಸ್ಕರ ಅಮಿತ್ ಶಾ ಅವ್ರನ್ನ ಕರೆಸ್ತಿದ್ದಾರೆ ಜನಗಳು ಮೋದಿ ನೋಡಿ ಅವಲೇ ಈಗ 9 ವರ್ಷ ಆಯ್ತು ಸರ್ ನೋಡಿ ಅವ್ರನ್ನೆಲ್ಲ ಏನು ಮಾಡಿದಾರಂತ ನೋಡಿ ಆಗಿಬಿಡ್ತು ಈಗ ಅವ್ರ ಮಾತು ಯಾರು ಕೇಳೋರಿಲ್ಲ ಏನೋ ಅವ್ರು ದುಡ್ಡು ಕೊಟ್ಟು ಕರೆಸಿ ಏನೋ ಜನ ಕಲಿಸ್ತಿರ್ಬೋದು ಅಷ್ಟೇ ಆಗಲಿ ಜನಗಳು ಬೇಸತ್ಕೊಂಡಿದ್ದಾರೆ ಸರ್ ವಿಷಯ ಆ ರ್ಯಾಲಿಯಿಂದ ಯಾವ ಥರ ಇದು ಉಪಯೋಗ ಇಲ್ಲ ಸರ್ ನೆರೆ ಬಂದಾಗ ಬರಲಿಲ್ಲ ಸರ್ ಉತ್ತರ ಕರ್ನಾಟಕ ಎಷ್ಟು ನೆರೆ ಬಂತು ಒಂದಿನ ಬರಲಿಲ್ಲ ಈಗ ಚುನಾವಣೆ ಬಂದತೆ ಅಂತ ಬರ್ತಿದಾರಲ್ಲ ಸರ್ ಕರ್ನಾಟಕ ಬೆಂಗಳೂರಲ್ಲಿ ಎಷ್ಟು ಇದು ಬಂತು ಸರ್ ಮಳೆ ಬಂದು ಬಂದ್ರ ಬೆಂಗಳೂರಿಗೆ ಯಾಕೆ ಬರ್ತಾರೆ ಸರ್ ಮೊನ್ನೆ ಬಂಡೀಪುರಕ್ಕೆ ಬಂದ್ರಲ್ಲ ಮೊನ್ನೆ 5 ವರ್ಷ ಮಳೆ ಬಂತಲ್ಲ ಅವತ್ತು ಬರ್ಬೇಕಾಯ್ತು ಹುಲಿ ನೋಡಕ್ ಬರೋದ ಟೈಮ್ ಇದಾಗುತ್ತೆ ಬೆಂಗಳೂರಿನಲ್ಲಿ ಮುಳುಗೋ ಟೈಮ್ನಾಗ ಬರಲಿಲ್ಲಲ್ಲ ಅದು ಜನ ಎಲ್ಲರೂ ವೀಕ್ಷಣೆ ಮಾಡ್ತಿದ್ದಾರೆ ಸರ್ ತಕ್ಕ ಪಾಠ ಕಲಿಸ್ತಾರೆ 10ಕ್ಕೆ ಎಲ್ಲರೂ ಪಾಠ ಕಲಿಸ್ತಾರೆ ಎಷ್ಟು ಮಟ್ಟಿಗೆ ಇಲ್ಲಿನ ಸಾರ್ವಜನಿಕರಾಗಿ ನಿಮಗೆ ತೃಪ್ತಿ ಕೊಟ್ಟಿದೆ ಅನ್ನೋದು
ಈಗಾಗಲೇ ಸೋಮಶೇಖರ ರೆಡ್ಡಿ ಅವರು ಎರಡು ಸಲ ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೂ ಕೂಡ ಜನರಿಗೆ ಅನುಕೂಲ ಆಗಲಿಲ್ಲ. ಯಾವುದೇ ರಸ್ತೆಗಳಾಗಲಿ ಏನೋ ನೀರಿನ ಸಮಸ್ಯೆ ಆಗಲಿ ಹಂಗೆ ಉಳ್ಕೊಂಡಿದೆ. ಬಹಳಷ್ಟು ಜನಕ್ಕೆ ಇಲ್ಲಿ ಬಡವರಿಗೆ ಮನೆಗಳಾಗಲಿ ಈ ಥರ ಯಾವುದು ಕೂಡ ಜನರಿಗೆ ಅನುಕೂಲ ಆಗೋಂಥ ಕೆಲಸ ಯಾವುದು ಕೂಡ ಮಾಡಲಿಲ್ಲ. ಈ BJP ಸರ್ಕಾರ ಬಂದಾಗಿನಿಂದ ಕೂಡ ಒಂದು ಯಾವುದಾದ್ರೂ ಜನರಿಗೆ ಅನುಕೂಲ ಆಗುವಂಥ ಶಾಶ್ವತವಾದಂಥ ಒಂದು ಕೆಲಸ ಕೂಡ ಇಲ್ಲಿ ಆಗಲಿಲ್ಲ. BJP ಸರ್ಕಾರ ಬಂದಮೇಲೆ ಯಾವುದು ಕೂಡ ಜನರ ಒಂದು ಮನಸ್ಸನ್ನು ಗೆಲ್ಲುವಂಥ ಕೆಲಸ ಯಾವುದು ಮಾಡಲಿಲ್ಲ. ಆ ಕಾರಣದಿಂದ ಇಲ್ಲಿ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪರವಾಗಿ ಈ ಒಂದು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಸೋಮಶೇಖರ ರೆಡ್ಡಿ ಅವರು ಮಗನೇ ಸೋತಿದ್ದಾರೆ ಅಂದರೆ ಇಲ್ಲಿ ಅಭಿವೃದ್ಧಿ ಯಾವ ರೀತಿ ಇದೆ ಎಂಬುದು ನಾವು ಅರ್ಥ ಮಾಡ್ಕೋಬಹುದು. ಎಲ್ಲ ಕೂಡ ಸೋಲಿಗೆ ಕಾರಣ ಆಗುತ್ತೆ. ಬೆಲೆ ಏರಿಕೆ ಇರಲಿ, ಬೇರೆ ಬೇರೆ ಯಾವುದೇ ರೀತಿಯ ಒಂದು ಜಾತಿ ಮತ ಇವೆಲ್ಲ ಕೂಡ ಒಂದು BJP ಒಂದು ಪಕ್ಷದ ವಿಷ ಬೀಜ ಬಿತ್ತುವಂತ ಕೆಲಸ ಮಾಡ್ತದೆ. ಆ ರೀತಿ ಒಂದು ಕೋಮುವಾದಿ ಪಕ್ಷ ಆಗಿರೋದ್ರಿಂದ ಇವೆಲ್ಲ ಕೂಡ ಕೆಲಸ ಮಾಡ್ತವೆ. ಮುಂದೆ ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಾತಾವರಣ ಬಹಳಷ್ಟು ಬಳ್ಳಾರಿ ಒಂದು ಕ್ಷೇತ್ರದಲ್ಲಿ ಇದೆ. ಓಕೆ, ಯಾರು ಈಗ ಯಾರ ಸರ್ಕಾರ ಬಂದ್ರೆ ಸೂಕ್ತ, ಮತ್ತೆ ಈ ಭಾಗದಲ್ಲಿ ಬಳ್ಳಾರಿ ನಗರಕ್ಕೆ ಯಾರು ಶಾಸಕರಾಗಿದ್ರೆ ಸೂಕ್ತ ಅಂತ? ಶಾಸಕರಾಗಿ ಭರತ್ ರೆಡ್ಡಿ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಈಗ ಮುಂದೆ ಕೂಡ ಅವರ ಶಾಸಕರಾಗ್ತಾರೆ. ಇನ್ನೊಂದು, ಯಾವುದೇ ಒಂದು ಒಂದು ಏನು ಪರ್ಸೆಂಟೇಜ್ ಏನು BJP ಸರ್ಕಾರದಲ್ಲಿ ಇದೆಯಲ್ಲ, ನಮ್ಮ ಭರತ್ ರೆಡ್ಡಿ ಅವರು ಬಂದರೆ ನೀವು ಇನ್ನೂ 224 ಜನ ಯಾರಾದರೂ ಏನಾದರೂ ನಡಿಬೋದು. ಆದರೆ ಪರ್ಸೆಂಟೇಜ್ ವಿಷಯದಲ್ಲಿ ಮುಂದೆ ಅವ್ರ ಶಾಸಕರು ಇರೋವರೆಗೂ ಈ ಒಂದು ಪರ್ಸೆಂಟೇಜ್ಗೆ ವಿರುದ್ಧವಾಗಿ ಅವರು ಇರ್ತಾರೆ. ಆವಾಗ ಕೆಲಸಗಳು ಜಾಸ್ತಿ ಜನರಿಗೆ ಅನುಕೂಲ ಆಗೋಂಥ ಕೆಲಸಗಳಾಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಒಂದು ಕಾಂಟ್ರಾಕ್ಟರ್ ಆಗಲಿ ಇಲ್ಲ ಬೇರೆ ಬೇರೆ ಕೆಲಸ ಮಾಡೋರಾಗಲಿ ಈ ಪರ್ಸೆಂಟೇಜ್ ಇಲ್ಲ ಅಂದಮೇಲೆ ಅಲ್ಲಿ ಕೆಲಸ 100 ಕ್ಕೆ 100 ಆಗುತ್ತೆ. ಆವಾಗ ಜನರಿಗೆ ಅನುಕೂಲ ಆಗುತ್ತೆ, ಬಳ್ಳಾರಿ ಕೂಡ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಹಾಲಿ ಶಾಸಕರಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಶ್ರೀ ಗಾಲಿ ಸೋಮಶೇಖರ ರೆಡ್ಡಿ ಅವರು ಶಾಸಕರಾಗಿದ್ದಾರೆ. ಅವರು ಒಳ್ಳೆ ಜನರಲ್ಲಿ ಒಳ್ಳೆ ಒಂದು ಹೆಸರುವಾಸಿಯಾಗಿದ್ದಾರೆ. ಮತ್ತೆ ಕಾಮನ್ ಮ್ಯಾನ್ ಅಂತ ಒಂದು ಕಾಮನ್ MLA ಜನಸಾಮಾನ್ಯರಿಗೆ 24/7 ಕೈಗೆ ಸಿಗ್ತಾರೆ ಎಂಬ ಒಂದು ಹೆಸರು ಗಳಿಸಿದ್ದಾರೆ. ಅದೇ ರೀತಿ ಅವರು ಬಡವರಿಗೆ, ನಾನು ಅಬ್ಸರ್ವ್ ಮಾಡಿದಂಗೆ ಬಡವರಿಗೆ ಅವರು ತುಂಬಾ ಅನುಕೂಲವಾಗಿ ಏನೇನು ಯೋಜನೆಗಳು ಮಾಡಬೇಕು, ಕೇಂದ್ರ ರಾಜ್ಯ ಸರ್ಕಾರ ಅವರು BJP ಏನೇನಿದಾವೆ ಎಲ್ಲ ತಂದು ಮಾಡ್ತಿದ್ದಾರೆ. ಮತ್ತೆ ಇಚ್ಚಿದ್ದೀನಿ ನಾನು ಸೋಷಿಯಲ್ ಮೀಡಿಯಲ್ಲಿ ಅಬ್ಸರ್ವ್ ಮಾಡಿದಂಗೆ ಬಳ್ಳಾರಿ ನಗರದಲ್ಲಿ ಅವರು 12,000 ಮನೆಗೆ ಮನೆಗಳಿಗೆ ಸ್ಲಮ್ ಬೋರ್ಡ್ದು ಪರ್ಮಿಷನ್ ತಂದು 50 ವರ್ಷಗಳಿಂದ ಅವರಿಗೆ ಏನು ಒಂದು ದಾಖಲಾತಿಗಳೇ ಇದ್ದಿಲ್ಲ ಮನೆಗಳಿಗೆ, ಅದನ್ನು ಪಟ್ಟ ಕೊಟ್ಟಿದ್ದಾರೆ. ಅದು ತುಂಬ ಒಳ್ಳೆಯ ಒಂದು ಜನಸಾಮಾನ್ಯರಲ್ಲಿ ತುಂಬ ಒಂದು ಹೆಸರು ಗಳಿಸಿದ್ದಾರೆ ಅವರು ಈ ಒಂದು ಕಾರ್ಯದಿಂದ. ಬಟ್ ಶಾಸಕರಾಗಿ 5 ವರ್ಷ ಸಂಪೂರ್ಣವಾಗಿ ಜನರಲ್ಲೇ ಇದ್ದು ಒಂದು ಬಡವರು ಶ್ರೀಮಂತರ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಲ್ಲಿ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡೋಗಿದೆ. ಇನ್ನು ಮುಖ್ಯವಾಗಿ ಕೇಳಬೇಕಾಗಿರೋಂಥ ವಿಚಾರ ಏನಂದರೆ, ಬಳ್ಳಾರಿ ನಗರ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ಪಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಸೋಮಶೇಖರ ರೆಡ್ಡಿ ಅವರ ಅಣ್ಣನ ಹೆಂಡತಿ ಆಗಿರುವಂತಹ ಏನು ಲಕ್ಷ್ಮೀ ಅರುಣ ಅವರು ಕೂಡ ಚುನಾವಣೆಗೆ ನಿಲ್ತಿದ್ದಾರೆ. ಒಂದೇ ಮನೆಯಲ್ಲಿ ಇಬ್ಬರು ನಿಲ್ತಿದ್ದಾರೆ. ಇದೆಲ್ಲೋ ಒಂದು ಕಡೆ BJP ಮತಗಳನ್ನೇ ಅವರು ತಗೊಳ್ತಾರೆ ಅನ್ನೋಂಥ ಸಾಧ್ಯತೆಗಳೇನಾದರೂ ಇದೆಯಾ ಅಂತ? ಇಲ್ಲ, ನನಗೆ ಪ್ರಕಾರ ಅಂದರೆ ಆ್ಯಸ್ ಎ ನಾರ್ಮಲ್ ಆಗಿ ನಾನು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ KRP ಪಕ್ಷದಿಂದ ಸೋಮಶೇಖರ ರೆಡ್ಡಿ ಅವರಿಗೆ ತುಂಬ ಪ್ಲಸ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂತಂದರೆ, KRP ಪಾರ್ಟಿಯವರು ನಾನು ನೋಡ್ದಂಗೆ ಸ್ವಲ್ಪ ಮೈನಾರಿಟಿ ವೋಟ್ಸ್ ಮೇಲೆ ಸ್ವಲ್ಪ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ನನಗೆ ಅದು ಆ ಮೈನಾರಿಟಿ ವೋಟ್ಸ್ ಅವ್ರು ತಗೊಂಬೋದ್ರಿಂದ ಈ ಕಡೆ ಸೋಮಶೇಖರ ರೆಡ್ಡಿ ಅವರಿಗೆ ಪ್ಲಸ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಮೈನಾರಿಟಿ ವೋಟ್ಗಳು ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆಗಳಿದ್ದು ಅದು ಕೂಡ ತಗೊಳ್ತಾರೆ ಅನ್ನೋಂಥದ್ದು. ಈಗ ಹಾಲಿ ಅವರು BJP ಇದ್ದಿದ್ದು ಕೂಡ ಯಾರು, ಜನಾರ್ದನ್ ರೆಡ್ಡಿ ಅವರು ಹಿಂದೆ BJP ಇದ್ದ ಹಿನ್ನೆಲೆಯಲ್ಲಿ ಇಲ್ಲಿಂದನೂ ಒಂದಷ್ಟು ವೋಟ್ಗಳನ್ನು ತಗೊಂಡು ಹೋಗ್ತಾರೆ ಅಂತ ಕಾಂಗ್ರೆಸ್ನವರು ಒಂದು ಆ ಮಾತು ತಮ್ಮ ಅಭಿಪ್ರಾಯನ ಪಡ್ತಾರೆ. BJP ಕೂಡ ಒಂದಷ್ಟು ಮತಗಳನ್ನು ಸೆಳೆಯುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅವರು ಏನು ನೀವು ಉತ್ತರ ಹೇಳಿದ್ರಲ್ಲ ಅದೇ ಥರದ ಉತ್ತರವನ್ನು BJP ಅವರು ತಗೊಳ್ಳೋಂಥ ಸಂಪೂರ್ಣವಾದ ಮತಗಳು BJP ಅಂತಲೇ ಹೇಳ್ತಾರೆ. ಇದರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಅದರಲ್ಲಿ ಬೇರೆ ಸಂಶಯ ಇಲ್ಲ. ಯಾಕಂತಂದರೆ ಭಾರತೀಯ ಜನತಾ ಪಾರ್ಟಿ ಅವರು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕಾದ್ರೆ ಸೌತ್ ಇಂಡಿಯಾದಲ್ಲಿ ಅವರ ಒಂದು ಶ್ರಮ ತುಂಬ ಇದೆ, ಜಗಾಲಿ ಜನಾರ್ದನ ರೆಡ್ಡಿ ಅವ್ರದ್ದು. ಬಟ್ ಆದರೂ ಅವರು ಒಂದು 30% BJP ವೋಟ್ಸ್ ತಗೊಂಡ್ರು ಕೂಡ ನನಗೆ ತಿಳಿದ ಮಟ್ಟಿಗೆ ಒಂದು 50% ಕಾಂಗ್ರೆಸ್ ವೋಟ್ಸ್ ತಗೊಂತಾರೆ. ಅದು ಇವ್ರಿಗೆ ಪ್ಲಸ್ ಆಗುತ್ತೆ ಅಂತ ಸೋಮಶೇಖರ ರೆಡ್ಡಿ ಅವರು ನನ್ನ ಅನಿಸಿಕೆ. ಏನು ಇವತ್ತು
ನನಗೆ ನನಗೆ ತಿಳಿದ ಮಟ್ಟಿಗೆ ಈಗ ಕಾಂಗ್ರೆಸ್ ಪಾರ್ಟಿಗೆ ಇಡೀ ದೇಶದಲ್ಲಿ ಎಲ್ಲೂ ಒಂದು ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಅದು ರಿಪೀಟ್ ಆಗಿ ಬಳ್ಳಾರಿ ನಗರದಲ್ಲಿ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಒಂದು ಅವಕಾಶ ಸಿಗೋದು ತುಂಬ ಕಷ್ಟ ಇದೆ. ಯಾಕಂತಂದ್ರೆ ಇವತ್ತು ಬಡ ಜನರಿಗೆ ಆಶ್ರಯ ಯೋಜನೆ ಮತ್ತೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಉಜ್ವಲ ಯೋಜನೆ ಮತ್ತೆ ಜಲಜೀವನ ಶ್ರವಂತಿ ಯೋಜನೆ ಇವೆಲ್ಲ ಸ್ಲಮ್ಗಳಲ್ಲಿ ತುಂಬಾ ಜನರಿಗೆ ಉಪಯೋಗ ಆಗಿದೆ. ಹಳ್ಳಿಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಹಾಗಾಗಿ ಬಳ್ಳಾರಿ ನಗರದಲ್ಲಿ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಏನಷ್ಟು ಜನರು ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದು ಬೆಲೆ ಏರಿಕೆ ಎಂಬುದು ಚುನಾವಣೆಗೂ ಬೆಲೆ ಏರಿಕೆಗೂ ಸಂಬಂಧನೇ ಇಲ್ಲ. ಯಾಕಂತಂದ್ರೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು 25 ವರ್ಷಗಳ ಇವತ್ತು ಆಚರಣೆ ಮಾಡಿದ್ದೀವಿ. ಹಾಗೆಯೇ ಇವತ್ತು ದೇಶದ ಪರಿಸ್ಥಿತಿ, ರಾಷ್ಟ್ರದ ಪರಿಸ್ಥಿತಿ ಕೂಡ ಇವತ್ತು ದೇಶ ಬೆಳೆದಿದೆ, ರಾಜ್ಯಗಳು ಬೆಳೆದಿದ್ದಾವೆ, ವಿಸ್ತೀರ್ಣ ಬೆಳೆದಿದೆ ಮತ್ತು ನಮ್ಮ ದಿನನಿತ್ಯ ಏನು ನಮ್ಮ ಚಟುವಟಿಕೆಗಳು ಬೆಳೆದಿದ್ದಾವೆ ಜನಸಾಮಾನ್ಯ ಹಿಡಿದು. ಅದೇ ರೀತಿ ನಮ್ಮ ಆಹಾರದ ದಿನನಿತ್ಯ ವಸ್ತುಗಳಿಗೂ ಕೂಡ ನಾವು ತುಂಬ ಬೆಳೆದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದರೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶ 140 ಸರಿಸುಮಾರು 140 ಕೋಟಿ ಜನಸಂಖ್ಯೆ. ಆದರೂ ಇವತ್ತು ಈ ದೇಶದಲ್ಲಿ ಇದು ವಿಶ್ವದಲ್ಲಿ ಎಲ್ಲಿ ಇಳಿದ ಸಮಸ್ಯೆಗಳು ಬೇರೆ ಬೇರೆ ದೇಶಗಳು ಕಂಪೇರ್ ಮಾಡಿಕೊಂಡ್ರೆ ನಾವು ತುಂಬ ಸಂತೋಷದಿಂದ ಇದ್ದೀವಿ. ಬೆಲೆ ಏರಿಕೆ ಎಂಬುದು ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಯಾಕಂತಂದರೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಪರಿಸ್ಥಿತಿ ಐತೆ ಅಂತಂದರೆ ಲಸಿಕೆ ನಮಗೆ ಸಿಗುತ್ತೋ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಇದ್ವಿ, ಎಷ್ಟು ಜನ ಇನ್ನು ಹೋಗ್ತಾರೆ ಎಂಬ ಪರಿಸ್ಥಿತಿಯಲ್ಲಿದ್ವಿ. ಅವತ್ತು ಭಾರತ ದೇಶದಲ್ಲಿ ವಿಶ್ವದಲ್ಲಿ ಯಾರೂ ಸ್ವಂತವಾಗಿ ಲಸಿಕೆ ಕಂಡುಹಿಡಿದಿಲ್ಲ. ನಮ್ಮ ಭಾರತ ದೇಶ ಲಸಿಕೆ ಕಂಡುಹಿಡಿದು 140 ಕೋಟಿ ಜನಗೆ ಒಂದಲ್ಲ ಎರಡು ಸತಿ ಉಚಿತ ಲಸಿಕೆ ಹಾಕಿದ್ದಾರೆ. ಅದ್ರ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ ಅಲ್ರಿ? ಇವತ್ತು ನಮ್ಮ ದೇಶ, ನಾವು ನಮ್ಮ ಜನರಿಗೆ ಆರೋಗ್ಯ ಕಾಪಾಡೋಕ್ಕೆ, ಅವತ್ತು ಪ್ರಾಣ ಕಾಪಾಡೋಕ್ಕೆ ನಾವೊಂದು ಲಸಿಕೆ ಕಂಡಿಡಿದೀವಿ. ಅವ್ರು ಯಾರು ಅಪ್ರೂವ್ ಮಾಡಬೇಕು ಇಲ್ಲಂಬೋದು? ಅವತ್ತು ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅವತ್ತು ಸಿಚುವೇಶನ್ಗೆ ಆಲೋಚನೆ ಮಾಡಬೇಕು. ಇವತ್ತಿಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನನಗೆ ಗೊತ್ತು ಅವತ್ತಿನ ಸ್ಥಿತಿಗತಿಗಳು ಹೆಂಗಿತ್ತು. ವರ್ಲ್ಡ್ ಆರ್ಗನೈಸೇಷನ್ ಅವತ್ತಿಗೆ ಕೈ ಎತ್ಬಿಟ್ಟಿತ್ತು, ಆರ್ಗನೈಸೇಷನ್ ನಮ್ಮ ಕೈಲಿ ಆಗ್ತಾ ಇಲ್ಲ ಇದಂತ. ಅಂಥವ್ರು ನಾವು ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಇವತ್ತು ಹೇಳಿದ್ರೆ ಹಾಸ್ಯಾಸ್ಪದ ಅದು. ಓಕೆನಾ? ಅವತ್ತು ಸಿಚುವೇಶನ್ಗೆ 2020-2019 ಸಿಚುವೇಶನ್ ಹೆಂಗಿತ್ತು? ಬಡವರು ಅವತ್ತು ಒಂದು ಟ್ಯಾಬ್ಲೆಟ್ ಸಿಗ್ತಾ ಇಲ್ಲ, ಯಾವುದು ಒಂದು ಲಸಿಕೆ ಸಿಗ್ತಾ ಇದ್ದಿಲ್ಲ, ಅಂಥವ್ರಿಗೆ ಫ್ರೀ ಕೊಟ್ಟು ನಾವು ಉಳಿಸಿದೀವಲ್ಲ ಎಷ್ಟೋ ಸಾವಿರಾರು ಪ್ರಾಣಗಳನ್ನು. ನಾವು ಉಳಿಸೋದಲ್ಲದೆ ಬೇರೆ ದೇಶಗಳಿಗೂ ಮತ್ತೆ ರಫ್ತು ಮಾಡಿದ್ದೀವಿ ನಾವು ಫ್ರೀಯಾಗಿ. ಅದನ್ನು ಯಾರೂ ಮಾತಾಡ್ತಾ ಇಲ್ಲ. ಏನಂತಂದರೆ ಸುಮ್ಮನೆ ಬೆಲೆ ಏರಿಕೆ ಆಗಿದೆ, ಬೆಲೆ ಏರಿಕೆ ಆಗಿದೆ. ಜನರ ಸಾಮಾನ್ಯರಿಗೆ ಸ್ಲಮ್ಗಳಲ್ಲಿ ತುಂಬನೇ ತಲೆ ಅವರಿಗೆ ಮೈಂಡ್ ಡೈವರ್ಟ್ ಮಾಡಿ ಯಾವ ರೀತಿ ನರೇಂದ್ರ ಮೋದಿ ಅವ್ರನ್ನ ಅವ್ರ ವರ್ಚಸ್ಸನ್ನ ಕಮ್ಮಿ ಮಾಡಬೇಕೆಂಬ ರೀತಿ ಒಂದು ಅಸ್ತ್ರನ ಬಳಸ್ಕೊಂತಿದ್ರೆ ಬಿಟ್ಟರೆ ಅದು ಯಾವುದೇ ರೀತಿ ದೇಶದಲ್ಲೆಲ್ಲ ರಾಜ್ಯದಲ್ಲಿ ಬಳ್ಳಾರಿಯಲ್ಲೂ ಕೂಡ ಅದು ಆ ಚುನಾವಣೆಗೆ ವರ್ಕೌಟ್ ಆಗೋದಿಲ್ಲ ಬೆಲೆ ಏರಿಕೆ. ಯಾಕಂತಂದರೆ ಯಾವುದು ಫ್ರೀ ಸಿಗೋದಿಲ್ಲ, ಕಷ್ಟಪಟ್ಟೆ ದುಡಿದು ತಿನ್ನಬೇಕು. ಇವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರೀಗ ನಾವು ಎಲ್ಲ ಫ್ರೀ ಫ್ರೀ ಗ್ಯಾರಂಟಿ ಗ್ಯಾರಂಟಿ ಅಂತ. ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಗೆ ಗ್ಯಾರಂಟಿ ಇಲ್ಲ ದೇಶದಲ್ಲಿ, ಇನ್ನು ಯಾವ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಅವರು? ಎಲ್ಲ ವೇಸ್ಟ್ ಸರ್, ಬೆಳೆ ಏರಿಕೆ ಸಂಬಂಧನೇ ಇಲ್ಲ. ಚುನಾವಣೆ ಅಭಿವೃದ್ಧಿ 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 ಇದೊಂದರ ಮೇಲೆ ಹೋಗುತ್ತೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಮಾತು ಹೇಳ್ಬೇಕು, ಬಳ್ಳಾರಿ ನಗರದಲ್ಲಿ ಕೂಡ ಅಷ್ಟೇ. ನಾವು ನೋಡಿದಂಗೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಇಲ್ಲಿವರೆಗೆ ನಾನು ಅಭಿವೃದ್ಧಿ ಕಂಡಿದ್ದು ಭಾರತೀಯ ಜನತಾ ಪಾರ್ಟಿ ಒಂದು ಆಡಳಿತದಲ್ಲಿ, ಶಾಸಕರ ನೇತೃತ್ವದಲ್ಲಿ, ಅದು ಲೋಕಸಭಾ ಅವರ ನೇತೃತ್ವದಲ್ಲಿ. ಬಿಟ್ಟರೆ ಕಾಂಗ್ರೆಸ್ ಆಡಳಿತದಲ್ಲಿ ನಾನು ಯಾವತ್ತೂ ಅಭಿವೃದ್ಧಿ ಬಳ್ಳಾರಿ ನಗರದಲ್ಲಿ ನೋಡಿಲ್ಲ. ಅದಕ್ಕೆ ನನ್ನ ಮತ ಭಾರತೀಯ ಜನತಾ ಪಾರ್ಟಿಗೆ. ಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ ರೆಡ್ಡಿ ಅವರ ಕೆಲಸ ಎಷ್ಟರ ಮಟ್ಟಿಗೆ ತೃಪ್ತಿ ತಂದಿದೆ ಅಂತ? ಸರ್, ಮೊದಲು 1975 ನಾವು ಹೈಟೈ ಹೋಗ್ತಾ ಇದ್ವಿ. ಬೆಳಗ್ಗೆ 10 ಗಂಟೆಗೆ ನಾವು ಐಟಿ ಹೋಗಲಿಕ್ಕೆ ಇಲ್ಲಿ 2 ರೂಪಾಯಿ ಇತ್ತಂದ್ರೆ ಇದೇ ದೇವಿನಗರದಲ್ಲಿ 2 ಕಪಾಳಗ ಬಿಗಿದು ಆ 2 ರೂಪಾಯಿ ಕಸ್ಕೊಂತಿದ್ರು ಸರ್. ಇವಾಗ ರಾತ್ರಿ ಹೆಣ್ಮಕ್ಳು ನಾವು ನೋಡ್ತಾ ಇದೀವಲ್ಲ, 12 ಗಂಟೆಗೆ ಆರಾಮ್ ಗಾಡಿಲಿ ಒಬ್ಬರು ಹೋಗ್ತಾ, ಅದು ಭಾಳ ಖುಷಿ ಆಗ್ತದೆ ನಮಗೆ. ಸ್ವಾತಂತ್ರ್ಯ ಬಂದಿದ್ದು ಗಾಂಧೀಜಿ ಏನು ಕನಸಿತ್ತಲ್ಲ ಅದನ್ನು ಬಳ್ಳಾರಿಯಲ್ಲಿ ನೆನೆಸಾಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು. ಅಂದ್ರೆ ಸೋಮಶೇಖರ ರೆಡ್ಡಿ ಅವರ ಅವಧಿನಲ್ಲಿ ಇದು ಈ ತರದೆಲ್ಲ ಬದಲಾವಣೆ? ಹೌದು ಸರ್, ನೀರಾಗಲಿ 24/7 ಆಗಲಿ ಏನು ಸರ್, ಮತ್ತೆ ರೋಡ್ಸ್ ಆಗಲಿ ಚೇ ಇಲ್ಲ ಸರ್, ಚಾನ್ಸೇ ಇಲ್ಲ. ಬಿ ಜೆ ಪಿ ಮತಗಳು ಸ್ಪಿಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. 100% ನಮ್ಮ ಸೋಮಶೇಖರ ರೆಡ್ಡಿ ಸರ್ ಬಹುಮತದಿಂದ ಭರ್ಜರಿ ಇದರಿಂದ ಆರಿಸಿ ಬರ್ತಾರೆ ಅಂತಂದೇಳಿ ನಾವು ಹೇಳ್ತೀವಿ ಸರ್. ಘಂಟಾಘೋಷದಿಂದ ನಾವು ಹೇಳೋಕ್ಕೆ ಭಾಳ ಖುಷಿ ಆಗ್ತದೆ ನಮ್ಗೆ. ಇನ್ನೊಂದು ಖಂಡಿತವಾಗಿ ನೀವು ಹೇಳ್ದಂಗೆ ಇಳಿಕೆ ಆಗ್ತದೆ.
ಅಂದರೆ ಮೊದಲು 50-60 ವರ್ಷ ಕಾಂಗ್ರೆಸ್ ಎಲ್ಲ ರೂಲ್ ಮಾಡ್ತು, ಏನು ವರ್ಷ ವರ್ಷಕ್ಕೆ ಅವರು ಕೂಡ ಜಾಸ್ತಿ ಮಾಡ್ಕೊತಾನೆ ಬಂದಿದ್ದಾರೆ. ನಮ್ಮವ್ರು ಬಂದು ಬಿ ಜೆ ಪಿರು ಬಂದುಬಿಟ್ಟು ಕೇವಲ 10 ವರ್ಷ ಆಯಿತು. 10 ವರ್ಷದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇಡೀ ವಿಶ್ವನೇ ನಮ್ಮ ಕಡೆ ನೋಡೋಂಗೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಕೆಲಸಗಳು ಸಾಧನೆಗಳೆಲ್ಲ ಮಾಡ್ತಾಯಿದ್ದಾರೆ. ಹಾಂ, ಇವಾಗ ನಾವು ಬಿ ಜೆ ಪಿರು ಬಂದು 10 ವರ್ಷ ಆಯಿತು, ಅದಕ್ಕಿಂತ ಮುಂಚೆ 60 ವರ್ಷ ಕಾಂಗ್ರೆಸ್ ಅವರು ಇದು ಮಾಡಿ ಆಡು ಮಾಡಿದ್ರು. ಅವರು ಇದು ಟೈಮಲ್ಲಿ ಯಾಕೆ ಬೆಲೆ ಏರಿಕೆ ಇದ್ದಿಲ್ವ? ಅವಾಗ ವರ್ಷದಿಂದ ವರ್ಷ ಜಾಸ್ತಿ ಆಗ್ತದೆ ಇಲ್ಲ ಕಡಿಮೆ ಆಗ್ತದೆ ನೀವು ಹೇಳಿ. ಹಾಂ, ಮತ್ತೆ 60 ವರ್ಷ ಅವ್ರು ಜಾಸ್ತಿ ಮಾಡಿದ್ದಾರೆ. ಮತ್ತೆ ಇವಾಗ ಪೆಟ್ರೋಲ್ ರೇಟ್ ಆಗಲಿ ಇನ್ನೊಂದಾಗಲಿ, ಮತ್ತೆ ರೈತರಿಗೆ ಫೆಸಿಲಿಟೀಸ್ ಆಗಲಿ, ಏನು ಇವಾಗ ವರ್ಷಕ್ಕೆ 12,000 ರೈತರ ಅಕೌಂಟಲ್ಲಿ ಬೀಳ್ತದೆ. ಅದು ಕಾಂಗ್ರೆಸ್ ಅವ್ರು ಏನು 10 ರೂಪಾಯಿ ಕೊಟ್ಟಿದ್ರೆ ಅವ್ರಿಗೆ ಎಕ್ಸಾಂಪಲ್ ಹೇಳೋದು, ಎಲ್ಲ ಬೆನಿಫಿಟ್ ಭಾಳ ಆಗಿದೆ. ಸಾಮಾನ್ಯ ಸಮಸ್ಯೆ ಏನಿಲ್ಲ ಸರ್, ಹೇಳ್ತೀವಲ್ಲ 60 ವರ್ಷ ಆಳಿದ್ದಾರೆ, ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ನಮ್ಮ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಎಲ್ಲ ಇಳಿಕೆ ಆಗ್ತಾ ಇದೆ, ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ, ಈವನ್ ಸಬ್ಸಿಡಿ ಎಲ್ಲ ಇದು ಮಾಡ್ತಾರೆ. ಮತ್ತು ಅದಕ್ಕಿಂತ ಇನ್ನೇನು ಬೇಕಾಗಿದೆ? ಇನ್ನು ಸೋಮಶೇಖರ್ ರೆಡ್ಡಿ ಅವರ ಶಾಸಕರಾಗಿ ಆಯ್ಕೆಯಾಗಿ ಬಂದರೆ ಏನೇನು ಕೆಲಸಗಳನ್ನು ನಿರೀಕ್ಷೆ ಮಾಡ್ತೀರಿ ಮುಂದಿನ ದಿನದಲ್ಲಿ? ಇವಾಗ ಅವರು ಒಂದು 60-70% ಮಾಡಿದ್ದಾರೆ, ಇನ್ನು ಬಾಕಿ ಉಳಿದಿದ್ದು 30% ಇದೆ. ಅವ್ರು ಬಂದರೆ 100% ಮೀರಿ ಕೆಲಸ ಮಾಡ್ತಾರೆ ಅಂತಂದೇಳಿ ನಮಗೆ ಭಾಳ ಖುಷಿ ಇದೆ. ಅವರು ಬರೋದು ಕೂಡ ಗ್ಯಾರಂಟಿ ಅವರು. ಹಾಗೆ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಮತ್ತೋರ್ವ ಸಾರ್ವಜನಿಕರು ನಮ್ಮ ಜೊತೆಗಿದ್ದಾರೆ, ಏನು ಅಭಿಪ್ರಾಯ ಪಡ್ತಾರೆ ಹಾಲಿ ಶಾಸಕರಾಗಿರುವಂತಹ ಸೋಮಶೇಖರ್ ರೆಡ್ಡಿ ಅವರ ಕೆಲಸ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ತೃಪ್ತಿದಾಯಕ ಅನ್ನುವಂಥದ್ದು, ಹಾಗೆ ರಾಜಕೀಯ ಸ್ಥಿತಿಗತಿಗಳು ಏನೇನಿದ್ದಾವೆ ಅನ್ನೋಂಥದ್ದನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಾಮಾಂಜನೇಯ. ರಾಮಾಂಜನೇಯ ಅವರ, ಈ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರುವಂತಹ ಸೋಮಶೇಖರ್ ರೆಡ್ಡಿ ಅವರ ಕೆಲಸ ಏನು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ನಿಮಗೆ ತೃಪ್ತಿ ತಂದಿದೆ? ರಮಗೆ ಒಂದು 80% ಇದ್ದರೆ ತೃಪ್ತಿ ತಂದಿದೆ. 100 ಕ್ಕೆ 80 ಕೊಡ್ತೀವಿ ನಾವು ಸಂಪೂರ್ಣವಾಗಿ. ಯಾಕಂದರೆ ಈಗ 2008 ಅವ್ರು ಆಗಿದ್ರು, ಒಂದು ಟೈಮ್ 8-13 ತನಕ ಇದ್ದರು. ಅದಾದ ನಂತರ ಇನ್ನು ಕಾಂಗ್ರೆಸ್ ಇತ್ತು 5 ವರ್ಷ. ಅದಾದ ನಂತರ ಈಗ 18 ಇಲ್ಲಿ ತನಕ 5 ವರ್ಷ ಶಾಸಕರಾಗಿದ್ದರು ಅವರು. ಸಂಪೂರ್ಣವಾಗಿ ನಗರದಂತ ಅಂದರೆ ಏನೇನು ನಾವು ಎಷ್ಟೆಷ್ಟು ಏನೇನು ನೀಡು ಅಂದರೆ ಅವ್ರ ಅವರಿಂದನೇ 2009 ಬೈಪಾಸ್ ಬಂದಿತ್ತು 9. ತದಾದ ನಂತರ ಆಮೇಲೆ ಇಲ್ಲಿ ನಮಗೆ ಅಲ್ಲಿಪುರ ಕೆರೆ ಇರ್ಬೋದು, ಭೋಗ ಕೆರೆ ಇರ್ಬೋದು, ಎಲ್ಲ ಅವ್ರ ಅವಧಿಯಲ್ಲೇ ಬಂದಿರೋದು ಸಂಪೂರ್ಣವಾಗಿ. ಅದಾದಮೇಲೆ ಏನಾಯಿತು, ಈಗ ನಮಗೀಗ ಒಟ್ಟಾಗಿ ಈಗ ಮೊನ್ನೆ ರೀಸೆಂಟಾಗಿ ಈಗ 2 ತಿಂಗಳಾಯಿತು ಪಟ್ಟನು ಪ್ರತಿಯೊಂದು ಮನೆಗೆ ಒಂದು 75 ವರ್ಷದ ದಾಖಲೆ ಅದು ಸರರು ಕೊಟ್ಟಿರೋದು ಪ್ರತಿ ಮನೆಗೆ. ಅದೇನು 13,350 ಪಟ್ಟಗಳು ಅವರು ಶಾಶ್ವತ ಪಟ್ಟಗಳು ಕೊಟ್ಟು ಅದಂತೂ ಜೀವನ ಪರ್ಯಂತ ಅವರು ಶಾಶ್ವತವಾಗಿ ನೆನೆಸಿರುವ ಅದೊಂದು ಕಾರ್ಯ ಆಗಿದೆ. ಅದಾದಮೇಲೆ ಈಗ ನಮ್ಮದು ಒಂದು ಎಸ್ ಎನ್ ಪೇಟೆ ಬ್ರಿಡ್ಜ್ ಇರ್ಬೋದು ಪಾಪ್ಯುಲೇಷನ್ ಪರವಾಗಿ. ಈಗ ಇದೊಂದು ವೇ ಬ್ರಿಡ್ಜ್ ಇರ್ಬೋದು, ಎರಡು ವೇ ಬ್ರಿಡ್ಜು, ಮತ್ತು ಒಂದು ಸಿಟಿ ರಿಂಗ್ ರೋಡು, ಈ ಥರ ಎಲ್ಲ ಕಾರ್ಯಗಳು ಆಗಿದಾವ. ಏನು ಕೆಲಸಗಳು ಆಗಬೇಕಾಗಿತ್ತು ಅಂತ ನಿರೀಕ್ಷೆ ಪಡ್ತೀನಿ? ಈಗ ಈಗೇನು ಅದೇ ಅವರೇ ಅದೇ ಕಂಟಿನ್ಯೂ ಆದರೆ ಈಗ ಇನ್ನೂ ತುಂಬ ಕೆಲವು ರಸ್ತೆಗಳಿದ್ದಾವೆ, ಛತ್ರಿಬೇ ರಸ್ತೆಗಳು. ಈ ಕಡೆಗೆ ನಮಗೆ ಅನಂತಪುರ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ಒಂದು ಬೆಂಗಳೂರು ರಸ್ತೆ ಇದೆ, ಮತ್ತು ಈ ಕಡೆಗೆ ಒಂದು ಬೆಂಗಳೂರು ರಸ್ತೆ ಇನ್ನೊಂದು ಬೆಂಗಳೂರು ರಸ್ತೆ ಇದೆ, ಮೇನ್ ರಸ್ತೆ. ಅವೆಲ್ಲ ಅಭಿವೃದ್ಧಿ ಆಗ್ತಾವೆ. ಮತ್ತು ನೀರಿಂದು ಒಂದು ಯೋಜನೆ ಇದೆ, ನೀರಿನ ತುಂಬ ಅವ್ರು ಕನಸ್ಕೊಂಡಿದ್ದಾರೆ ಶಾಸಕರು. ಅಂದರೆ ಅವರು ಯಾವಾಗಲೂ 24/7 ನೀರು ಕೊಡಲೇಬೇಕಂತಂತೇಳಿ ಅದು ಅವ್ರ ಮನೇಲಿ ಅವ್ರ ಒಂದು ಕನಸು, ಅದು ಆ ಒಂದು ಕನಸು ನಂದು ಮಾಡ್ತಾರೆ ಅಂತೇಳಿ ಈ ಮೂಲಕ ನಾವು ಹೇಳೋಕೆ ಇಷ್ಟಪಡ್ತೀವಿ. ಯಾವುದೇ ರೀತಿಯಲ್ಲಿ ಒಡತಂದು ಕೊಡಲ್ಲ, ಯಾಕಂದರೆ ಹೇಳಿದೆ 8-13 ತನಕ ಅವರೇ ಶಾಸಕರು. ಇದಾದಮೇಲೆ ಈಗ 18 ಇಲ್ಲಿ ಮಟ್ಟ ಅವರೇ ಶಾಸಕರು. ಹಂಗಾಗ್ಬಿಟ್ಟು ಅವರೇ ಶಾಸಕರಾಗಿ ಅವ್ರಿಗೆ ಕಷ್ಟ ಸುಖ ಇಲ್ಲಿ ಜನರು ನಾಡಿ ಮಿಡ್ತಾ ಶಾಸಕರಿಗೆ ಗೊತ್ತು, ಸೋಮಶೇಖರ್ ಸರ್ ಅವರಿಗೆ ಗೊತ್ತು, ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಇಲ್ಲಿ ಯಾವ ಏರಿಯಾದ ಅವರು ಕಾರ್ಪೊರೇಟರಿಂದ ಹಿಡಿದು ಮೇಯರಾಗಿ ಅವರು ಶಾಸಕರಾಗಿ ಆಮೇಲೆ KMF ಚೇರ್ಮನ್ ಆಗಿ ಮತ್ತೆ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಲ್ಲಿ ಪ್ರತಿಯೊಂದು ಹೋಣೆಯಲ್ಲಿ ಸಹ ಅವ್ರದ್ದು ಎಲ್ಲಿ ಏನು ಪ್ರಾಬ್ಲಮ್ ಇದೆ, ಎಲ್ಲಿ ಯಾವ ಪೈಪ್ ಲೈನ್ ಹಾಕಿದ್ದಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಂಗಾಗ್ಬಿಟ್ಟು ಅವ್ರಿಂದ ನಮ್ಗೇನು ಹೊಡ್ತಾ ಇಲ್ಲ. ನಮ್ಮ ವೋಟ್ ಬ್ಯಾಂಕ್ ಏನಿದಾವೆ ಸರ್, ಅವರೊಂದು ಅವ್ರು ಮಾಡಿರೋ ಒಂದು ಕಾರ್ಯ ಆಗಿರ್ಬೋದು, ಅವರು ಒಂದು 24/7 ಅವರು ಅಂದರೆ ಯಾವಾಗಲೂ ಜನರಿಗೆ ಜನರ ಮಧ್ಯದಲ್ಲೇ ಇದ್ದು ಜನರ ಸೇವೆ ಮಾಡ್ಕೊಂತಾನೆ. ಜನರಿಗೆ ಯಾವಾಗಲೂ ಕೈಗೆ ಸೇವೆ ವ್ಯಕ್ತಿ ಅಂದರೆ ಅವರೊಂದೇ ಈ ಬಳ್ಳಾರಿಯಲ್ಲಿ. ಅಲ್ಲ, ಕಷ್ಟ ಅನಿಸುತ್ತೆ, ಕಷ್ಟ ಆದ್ಮೇಲೆ ಸುಖ ಬರೋದು ಪ್ರತಿಯೊಬ್ಬರಿಗೆ ಅಷ್ಟೇ.
ಕಷ್ಟ ಅಂತ ಅನಿಸಿಕೆ ಆಗಿದೆ ಅಲ್ಲ ಆಗಿದೆ ಬಟ್ ಈಗ ನಾವು ಇವತ್ತಿಂದ ಬೆಲೆ ಇವತ್ತಿಗೆ ತಗೋಬೇಕು ಅಂದ್ರೆ ಈಗ ಅವ್ರು ಹೇಳ್ತಾರದು ನಮ್ಗೆ ಎಂಟ್ರಲ್ಲಿ ಇಷ್ಟಿತ್ತು ಈಗ ಇಷ್ಟ ಆಗಿದೆ ಅಂತಾರ ಎಂಟ್ರಲ್ಲಿ ಭೂಮಿ ರೇಟ್ ಎಷ್ಟಿತ್ತು ಎಂಟ್ರಲ್ಲಿ ಪ್ರತಿಯೊಂದು ಸಿಮೆಂಟ್ ಆಗಿರೋದು ಅವಾಗ ಹೆಂಗ್ ರೇಟ್ ಇತ್ತು ಈಗ ರೇಟ್ ಹೆಂಗ್ ಜಂಪ್ ಆಗಿದೆ ಪ್ರತಿಯೊಂದು ಜಂಪ್ ಆಗ್ತಾನೆ ಇದಾವೆ ಇದ್ರದು ಬೆಲೆ ಅರಿಕೆ ಆಗಿದ್ರೆ ಆಗಿದೆ ಅವತ್ತು ಅವತ್ತಿನ ರೇಟ್ಗೆ ಅವತ್ತು ಬೆಲೆ ಅದೇ ಜಾಸ್ತಿ ಇವತ್ತಿನ ರೇಟ್ಗೆ ಇದು ಬೆಲೆನೆ ಇಷ್ಟಿಗೆ ಸಮ ನಾವು ಹೇಳ್ತಾ ಇರೋದು ಏನಂದ್ರೆ ಈಗ ಒಂದು ರೇಟ್ ಜಾಸ್ತಿ ಆಗಿದೆ ಅಂದ್ರೆ ನಾವು ಬೆಳೆದಿದ್ದೀವಿ ಅಂತ ಅರ್ಥ ಕೋವಿಡ್ ಹಂಗಾಗ್ಬಿಟ್ಟು ಅದಾದ್ಮೇಲೆ ನಮ್ಗೆ 20ರಲ್ಲಿ ಕೋವಿಡ್ ಬಂತು ಅದು ಹೆಂಗ ನಮ್ಮ ದೇಶ ಹೆಂಗ ಪ್ರಧಾನಿಗಳು ಯಾವ ತರ ನಿರ್ವಹಿಸಿರೋ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು ಅದು ಅದರಲ್ಲಿ ಬೇರೆ ಈಗ ಇಶೋಗುರಕ್ಕೆ ಹೊಂದಿದೆ ಎಲ್ಲ ರೀತಿಯಲ್ಲಿ ಆ ನೀವು ಹೇಳ್ತಿರೋ ಸತ್ಯನೇ ಬಟ್ ಅದನ್ನೆಲ್ಲ ಏನು ಪರಿಗಣನೆ ತಾಮಕ್ಕೆ ಹೋಗಲ್ಲ ಜನಗಳು ಏನಂದ್ರೆ ಈಗ ಇಂಡಿಯಾ ಇನ್ನ ಒಂದು ಸ್ಥಾನಕ್ಕೆ ಅಂದ್ರೆ ಹತ್ತಿನ ಸ್ಥಾನಕ್ಕೆ ಹೋಗ್ತಾ ಇದೆ ನಾವು ಕೇಳ್ತಾ ಇರೋದು ಇಷ್ಟೇ ಬಳ್ಳಾರಿ ನಗರವನ್ನ ಒಂದು ಸುಂದರ ನಗರವನ್ನಾಗಿ ಮಾಡಬೇಕು ಆಮೇಲೆ ಇಲ್ಲಿ ನಮಗೆ ಬೇಕಾಗಿರೋದು 24/7 ನೀರಿನ ವ್ಯವಸ್ಥೆ ಆಮೇಲೆ ರಸ್ತೆ ಅಭಿವೃದ್ಧಿ ಮತ್ತು ವಿದ್ಯುತ್ ಈ ಮೂರರಲ್ಲಿ ಸಂಪೂರ್ಣವಾಗಿ ಮಾಡಿದಾಗ ಇಲ್ಲಿ ಇಡೀ ಬಳ್ಳಾರಿ ನಗರದ ಜನತೆ ಕೂಡ ಅಷ್ಟೇ ಅವರು ಖುಷಿ ಪಡ್ತಾರೆ ಅದರ ಜೊತೆ ನಿರುದ್ಯೋಗ ಸಮಸ್ಯೆ ಕೂಡ ಬಹಳಷ್ಟಿದೆ ಯಾಕಂದ್ರೆ ನಮ್ಮ ಇಲ್ಲಿ ಇಡೀ ಜಿಂದಾಲ್ ಏಷ್ಯಾದಲ್ಲೇ ನಂಬರ್ ಇಡೀ 5ನೇ ಸ್ಥಾನದಲ್ಲಿದೆ ಅಂಥದ್ರಲ್ಲಿ ಕೂಡ ಇವತ್ತು ನಮ್ಮ ಸ್ಥಳೀಯರಿಗೆ ಉದ್ಯೋಗಾವಕಾಶ ಇಲ್ಲ ಅದನ್ನು ನಮ್ಮ ಯುವಕರಿಗೆ ಒಂದು ಉದ್ಯೋಗಾವಕಾಶ ಕೊಡುವಂಥ ಒಂದು ಕೆಲಸ ಆಗಬೇಕಾಗಿದೆ ಅದರ ಜೊತೆಗೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಾಗಿದೆ ಇವತ್ತು ನಮ್ಮ ಬಳ್ಳಾರಿ ನಗರದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಯಾವುದಾದ್ರೆ ನಮ್ಮ ಬಳ್ಳಾರಿ ನಗರ ಆಗ್ತಾ ಇದೆ ಅದನ್ನ ಕಡಿವಾಣ ಹಾಕ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇದಕ್ಕೆ ಸೂಕ್ತ ಇವತ್ತು ನಮಗೆ ಗೊತ್ತಾಗ್ತದೆ ಯಾಕಂದ್ರೆ ಈಗಾಗಲೇ ನಾವು ಎಲ್ಲರನ್ನ ನೋಡಿದೀವಿ ಇಲ್ಲಿವರೆಗೆ ಏನು ನಿಂತಿರೋಂಥ ಅಭ್ಯರ್ಥಿಗಳು ಎಲ್ಲರನ್ನ ಯುವಕ ಇರೋದ್ರಿಂದ ನಾರಾ ಭರತ್ ರೆಡ್ಡಿ ಅವ್ರಿಗೆ ಆಯ್ಕೆ ಮಾಡ್ಬೇಕಂತೇಳಿ ನಾವು ಕೂಡ ಎಲ್ಲ ಯುವಕರು ಕೂಡ ಅದನ್ನು ತೀರ್ಮಾನ ಮಾಡಿದ್ವಿ ಈಗ ಕಾಂಗ್ರೆಸ್ ಪಕ್ಷ ಯಾಕೆ ಬರ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಮತ್ತು ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ ಅವರ ಆಡಳಿತ ಅವಧಿಯಲ್ಲಿ ಇವತ್ತು ನಾವೇನು ಅನ್ಕೊಂಡಿದ್ದೀವಿ ಮೋದಿ ಬಂದರೆ ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ಬರುತ್ತೆ ಅದೇ ರೀತಿ ಪೆಟ್ರೋಲು ಮತ್ತು ಗ್ಯಾಸ್ ಎಲ್ಲದರಲ್ಲಿ ಕಡಿಮೆ ಆಗ್ತದೆ ಅಂತೇಳಿ ನಾವೇನು ಅನ್ಕೊಂಡಿದ್ವಲ್ಲ ಇವತ್ತು ಅತಿ ಹೆಚ್ಚು ಪೆಟ್ರೋಲ್ ಮತ್ತು ಡೀಸೆಲ್ 100 ಗಡಿ ದಾಟಿದೆ ಅಂತಂದರೆ ಇವತ್ತು ನಾವು ಮಧ್ಯವರ್ಗದ ಕುಟುಂಬಸ್ಥರು ಇವತ್ತು ಜೀವನ ಮಾಡುವಂಥ ಪರಿಸ್ಥಿತಿ ಇಲ್ಲ ಹಾಗಾಗಿ ಇವತ್ತು ನಾವು ಕೇಳ್ತಾ ಇರೋದು ಸಾಮಾನ್ಯ ಮಧ್ಯವರ್ಗದ ಕುಟುಂಬಕ್ಕೆ ಏನು ಬೇಕೋ ಅಂಥ ಸವಲತ್ತು ಮಾಡಬೇಕು ಅದರ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು ನೋಡಿದಂಗೆ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬರಲಿ ಅದರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ರಾಹುಲ್ ಗಾಂಧಿ ಸರ್ ಅವ್ರದೇ ಆದಂಥ ಒಂದು ವಿಷನ್ ಏನು ಇಟ್ಕೊಂಡಿದ್ದಾರೆ ಅದನ್ನು ಮಾಡ್ತಾರೆ ಅನ್ನೋ ಒಂದು ಅಭಿಲಾಷದಿಂದ ನಾವು ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ಸರ್ ಇನ್ನು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸಾರ್ವಜನಿಕರು ಏನು ಹೇಳ್ತಾರೆ ಸೋಮಶೇಖರ ರೆಡ್ಡಿಯವರ ಕೆಲಸಗಳು ಹೆಚ್ಚಿನ ತೃಪ್ತಿ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದಷ್ಟು ಮಂದಿ ಹೇಳಿದ್ರೆ ಇಲ್ಲ ಸೋಮಶೇಖರ ರೆಡ್ಡಿಯವರು ಹೆಚ್ಚಿನ ಕೆಲಸಗಳನ್ನ ಮುಂಬರುವ ದಿನಗಳಲ್ಲಿ ಮಾಡ್ತಾರೆ ಅಂತ ಬಿಜೆಪಿ ಬೆಂಬಲಿತರು ಕೂಡ ಅಭಿಪ್ರಾಯ ಪಡ್ತಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಭರತ್ ರೆಡ್ಡಿ ಅವರ ಟಿಕೆಟ್ ಫೈನಲ್ ಆಗಿದೆ ಇನ್ನು ಮುಂದಿನ ದಿನದಲ್ಲಿ ಯುವಕರಿದ್ದಾರೆ ಭರತ್ ರೆಡ್ಡಿ ಅವರು ಯುವಕರಿದ್ದಾರೆ ಇವರು ಈ ಭಾಗದಲ್ಲಿ ಇನ್ನಷ್ಟು ಕೆಲಸಗಳನ್ನ ಏನು ಅಧಿಕಾರದಲ್ಲಿ ಇಲ್ಲದೆ ಇದ್ದ ಸಂದರ್ಭದಲ್ಲೂ ಕೂಡ ಜನರೊಂದಿಗೆ ಎಲ್ಲಾ ರೀತಿಯಲ್ಲೂ ಬೆರೆತು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಇನ್ನು ಶಾಸಕರಾಗಿ ಆಗಿ ಬಂದ ನಂತರವೂ ಕೂಡ ಹಲವಷ್ಟು ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಬೆಂಬಲಿತರು ಕೂಡ ಹೇಳ್ತಿರುವಂತಹ ಮಾತು ಇನ್ನು ಈ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಿ ಬರಬಹುದು ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದು ನೋಡೋಣ ಮುಂದಿನ ವಿಧಾನಸಭಾ ಕ್ಷೇತ್ರದ ಜನಾಭಿಪ್ರಾಯದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ ನೋಡ್ತೀರಿ ಪೀಪಲ್ ಟಿವಿ